ಎಜಿ ನ್ಯೂಸ್ಗೆ ಸ್ವಾಗತ. ಕನ್ನಡ ನಾಡು ನುಡಿ ಗಡಿ ಜಿಲ್ಲಾ ಸಂರಕ್ಷಣೆ ವಿಚಾರದಲ್ಲಿ ಕೆಚ್ಚದೆ ಹೋರಾಟ ಮಾಡುತ್ತಿರುವುದಕ್ಕೆ ನಾಡದ್ರೋಹಿಗಳಿಗೆ ಸಿಂಹ ಸ್ವಪ್ನವಾಗಿರುವ ನಾಡ ಪ್ರೇಮಿಗಳಿಗೆ ಶ್ರೀರಕ್ಷೆಯಾಗಿ ಕೆಲಸ ಮಾಡ್ತಾ ಇರುವ ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷರು ಆದ ಅಜಯ್ ಕುಮಾರ್ ಮಾಸನ್ ಇವರ ನೇತೃತ್ವದಲ್ಲಿ ಅನೇಕ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವುದರ ಮುಖೇನ ಮಾತನಾಡಿದ ಜಿಲ್ಲಾಧ್ಯಕ್ಷರು, ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಕರ್ನಾಟಕಕ್ಕೆ ನಾವು ನಮ್ಮಗಾಗಿ ಕರ್ನಾಟಕ ಎನ್ನುವ ಜೀವಾಕ್ಯದ ಅಭಿವೃದ್ಧಿಗಾಗಿ ಈ ಕೂಡಲೇ ಆದೇಶ ಹೊರಡಿಸಿದಂತಹ ಎಲ್ಲ ಪದಾಧಿಕಾರಿಗಳು ಸಂಘಟನೆಯ ತತ್ವ ಸಿದ್ಧಾಂತಕ್ಕೆ ಕಳಕ ತರುವಂತಹ ಕೆಲಸ ಮಾಡದೆ ಕೆಲಸ ಮಾಡಬೇಕು ಅಂತ ಹೇಳಿದರು. ಈ ಮಾಧ್ಯಮಕ್ಕೆ ತಿಳಿಸಿದ್ದೇನೆಂದರೆ, ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆಯು ಒಂದು ಸಂಘಟನೆಯ ತಂದಿದ್ದು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಭೀಮಶಂಕರ್ ಪಾಟೀಲ್ ಆನಂದ್ ಅವರ ಆದೇಶದ ಮೇರೆಗೆ ನಮ್ಮನ್ನು, ಅಂದರೆ ಅಜಯ್ ಕುಮಾರ್ ಮಾಸನ್ ಜಿಲ್ಲಾಧ್ಯಕ್ಷರಾಗಿ, ಯಾದಗಿರಿ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿರುತ್ತಾರೆ. ಮುಂದಿನ ಕಾರ್ಯ ಏನಂದರೆ ಪದಾಧಿಕಾರಿಗಳ ನೇಮಕ ಮಾಡಿದ್ದು, ಯಾದಗಿರಿ ಜಿಲ್ಲೆಯ ಪ್ರತಿಯೊಂದು ಗ್ರಾಮ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಏನೇ ಜನರಿಗೆ ತೊಂದರೆಯಾದರೂ ಅದನ್ನು ಅಚ್ಚುಕಟ್ಟು ಮತ್ತು ಕಾನೂನು ರೂಪವಾಗಿ ನಾವು ಜನರಿಗೆ ಸಹಾಯ ಮಾಡುತ್ತೇವೆಂದು ಮಾಧ್ಯಮ ಘೋಷಣೆಯಲ್ಲಿ ವ್ಯಕ್ತಪಡಿಸುತ್ತಿದ್ದೇನೆ. ನಮಸ್ಕಾರ. ಇವತ್ತಿನ ಉದ್ದೇಶ ಏನಪ್ಪಾ ಅಂದರೆ, ಕರ್ನಾಟಕ ನವನಿರ್ಮಾಣ ಸೇನೆಯ ನೂತನವಾಗಿ ಪದಾಧಿಕಾರಿಗಳ ಆಯ್ಕೆ ಮಾಡುವ ಮೂಲಕ ಹಿಂದುಳಿದ ಜಿಲ್ಲೆ ಯಾದಗಿರಿ ಅಂತೇಳಿ, ನಮ್ಮ ಯಾದಗಿರಿ ಜಿಲ್ಲೆ ಹಿಂದುಳಿದ, ಇವತ್ತೇನೊಂದು ಕರ್ನಾಟಕ ನವನಿರ್ಮಾಣದ ಮೂಲಕ ನಾವು ಕೂಡ ಒಂದು ಕರ್ನಾಟಕ ನವನಿರ್ಮಾಣದ ಮೂಲಕ ಯಾದಗಿರಿಯನ್ನು ನಾವು ಕೂಡ ಒಂದು ನವನಿರ್ಮಾಣ ಮಾಡಬೇಕಂತೇಳಿ ಇವತ್ತೊಂದು ಸಂಘಟನೆ ತಗೊಂಡು ಬಂದಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಏನೊಂದು ಸಾರ್ವಜನಿಕರಿಗಾಗಿರ್ಬೋದು, ಕೆಲವೊಂದು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗಾಗಿರ್ಬೋದು, ಎಲ್ಲ ಕೆಲವೊಂದು ಸಮಸ್ಯೆಗಳು ಸಿಕ್ಕಾಪಟ್ಟೆ ಅದಾವೆ ಯಾದಗಿರಿಯಲ್ಲಿ. ಇವೆಲ್ಲಷ್ಟು ಪರಿಹಾರ ಮಾಡೋ ಸಲುವಾಗಿ ಒಂದೇನೋ ಒಂದು ನಮ್ಮ ತಾಯಿ ಕನ್ನಡಾಂಬೆ ಭುವನೇಶ್ವರಿ ತಾಯಿ ಕಳ್ಳಿಯಿಂದ ನಮಗೊಂದು ಸಂಘಟನೆಯಲ್ಲಿ ಒಂದು ಕೆಲಸ ಮಾಡೋ ಭಾಗ್ಯ ಸಿಕ್ಕದ. ನಮ್ಮ ಯಾದಗಿರಿ ಜಿಲ್ಲೆನ ಒಂದು ನವನಿರ್ಮಾಣ ಮಾಡುವ ಮೂಲಕ ಒಂದು ಕಾರ್ಯರೂಪಕ್ಕೆ ನಾವು ತರ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ಕೊಡ್ತೇನೆ. ಪ್ರವೀಣ್ ಕುಮಾರ್ ಸುಂದರ ಅಧ್ಯಕ್ಷರು, ಬಸ್ಸು ಕೊಡ ಚುಟ್ಟಳ್ಳಿ ಪ್ರಧಾನ ಕಾರ್ಯದರ್ಶಿ ಹರೀಶ್ ಕುಮಾರ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ವಸಂತ ಹೊಸ್ಮನಿ, ಜಿಲ್ಲಾ ಖಜಾಂಚಿ ಶರಣು ಕೆ, ಜಿಲ್ಲಾ ಸಲಹೆಗಾರು ಸೋಹೇಲ್ ನಾಗರಾಳ್, ಜಿಲ್ಲಾ ಅಲ್ಪಸಂಖ್ಯಾತರ ಘಟಕ ಅಧ್ಯಕ್ಷರು ಬಾಲಾಜಿ ನಗರ ಘಟಕ ಅಧ್ಯಕ್ಷರು ಸಿದ್ದಪ್ಪ ಹೆಡಗೆ, ಮದ್ರಾ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶಿವಕುಮಾರ್ ನಾಯಕ್, ಜಿಲ್ಲಾ ಕಾರ್ಯದರ್ಶಿ ಮಸಲಿಂಗ ನಾಯಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.